ಹಲೋ ಫ್ರೆಂಡ್ಸ್, ಸೊ ನಿಮಗೆ ಆ್ಯಪಲ್ ಬಗ್ಗೆ ಗೊತ್ತಲ್ಲ. ಆ್ಯಪಲಲ್ಲಿ ಐಫೋನ್ ಮೊಬೈಲ್ ಕ್ಯಾಟಗರಿಯಲ್ಲಿ ಐಫೋನ್ ಅಂತ ಇದೆ. ಸೊ ಐಫೋನ್ 13 ಲಾಂಚ್ ಆಗಿದೆ. ಸೊ ಇನ್ನೂ ಲಾಂಚ್ ಆಗೋದು ಐಫೋನ್ 14 ಲೈನ್ ಅಪ್ ಆಯ್ತಾ. ಸೊ ಆ ಲೈನ್ ಅಪ್ ಬಗ್ಗೆ ಸುಮಾರು ಲೀಕ್ ಆಗಿದೆ, ಅವು ಏನಂತ ನೋಡುವ. ನನ್ನ ಹೆಸರು ಅನೈ, ನೀವು ನೋಡ್ತೀರಿ ಟೆಕ್ನೋ ಅನೈ. ಈ ವಿಡಿಯೋ ಸ್ಟಾರ್ಟ್ ಆಗಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮರೆದೇ ಹೋಗ್ತಿ. ನನ್ನ ಇನ್ಸ್ಟಾಗ್ರಾಮ್ ಅನ್ನು ಸಹ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾಲ್ಕು ಮಾಡಲ್ಸ್ ಇದೆ. ಅದು ಯಾವುದಂದ್ರೆ ಐಫೋನ್ 14, 14 ಮ್ಯಾಕ್ಸ್, 14 ಪ್ರೋ, 14 ಪ್ರೋ ಮ್ಯಾಕ್ಸ್ ಅಂತ. ಸೊ ಈ ಸಲ 14 ಮಿನಿ ಇಲ್ಲ ಆಯ್ತಾ, ಯಾಕಂದರೆ 13 ಮಿನಿದು ಸೇಲ್ಸ್ ಫುಲ್ ಡೌನ್ ಆಗಿತ್ತು, ಯಾರು ತೊಗೊಂತಿರ್ಲಿಲ್ಲ. ಅದಕ್ಕೆ ಈ ಸಲ ಮಿನಿ ಕ್ಯಾನ್ಸಲ್ ಆಯ್ತಾ ಐಫೋನ್ 14 ಲೈನ್ ಅಪ್ಪಲ್ಲಿ. ಮತ್ತು ನೀವು ಇದರ ಪಿಕ್ಚರ್ ನೋಡು, ಪಿಕ್ಚರಲ್ಲಿ ನೀವು ನೋಡ್ಬೋದು ನಾಚ್ ಹೇಗಿದೆ ಅಂದರೆ ಐಫೋನ್ 14 ಮತ್ತು 14 ಮ್ಯಾಕ್ಸಲ್ಲಿ ನಾಚ್ ಇನ್ನೂ ಇದೆ ಆಯಿತಾ. ನಾಚ್ ಸೈಜ್ ಒಂಚೂರು ಸಣ್ಣ ಮಾಡಿದ್ದಾರೆ ಬಿಟ್ಟರೆ 13ಕ್ಕಿಂತ ಚೂರು ಸಣ್ಣ ಮಾಡಿದ್ದಾರೆ. ಆದರೆ 14 ಪ್ರೋ ಮತ್ತು 14 ಪ್ರೋ ಮ್ಯಾಕ್ಸಲ್ಲಿ ನಿಮಗೆ ಒಂದು ನಾಚ್, ಸಣ್ಣ ನಾಚ್, ಅದು ನಾಚು ಅಲ್ಲ ಅದು, ಮತ್ತೊಂದು ಪಂಚಾಲ್ ಕ್ಯಾಮ್ರಾ ಇದೆ ಆಯಿತಾ. ಸೊ ಮತ್ತಿದರಲ್ಲಿ ಸೈಜ್ ಹೋದರೆ ಅಂದರೆ ಎರಡು ಸೈಜ್ ಇದೆ ಐಫೋನ್ 14 ಇದರಲ್ಲಿ, ಒಬ್ಬರು ಲೀಕರ್ ಪ್ರಕಾರ ಅಂದರೆ 14 14 ಮತ್ತು 14 ಪ್ರೋ ಅಲ್ಲಿ 6.1 inches ಡಿಸ್ಪ್ಲೇ ಸೈಜ್ ಸಿಗ್ತದೆ, ಮತ್ತು 14 ಮ್ಯಾಕ್ಸಲ್ಲಿ 14 ಪ್ರೋ ಮ್ಯಾಕ್ಸಲ್ಲಿ 6.7 inches ಡಿಸ್ಪ್ಲೇ ಸೈಜ್ ಸಿಗ್ತಿದೆ ಆಯಿತಾ. ನೆಕ್ಸ್ಟು 14 ಮತ್ತು 14 ಮ್ಯಾಕ್ಸ್ ಹಿಂದಗಡೆ ಬ್ಯಾಕ್ ಸೈಡ್ ಫುಲ್ ಸಿಮಿಲರ್ ಐಫೋನ್ 13 ಥರೇ ನೋಡಲಿಕ್ಕಿದೆ ಅಂತ ಲೀಕರ್ಸ್ ಹೇಳ್ತಿದ್ದಾರೆ. ಪ್ರೊಸೆಸರಿಗೆ ಬರುವ ಆಯಿತಾ. ಸೊ ಐಫೋನ್ 14 ಮತ್ತು 14 ಮ್ಯಾಕ್ಸಲ್ಲಿ ನಿಮಗೆ ಸೇಮ್ ಪ್ರೊಸೆಸರ್ ಇರ್ತದೆ, ಅಂದರೆ ಎ ಬಯೋನಿಕ್ 15 ಪ್ರೊಸೆಸರ್ ಇರ್ತದೆ ಅಂತ ಹೇಳಲಾಗ್ತಿದೆ ಒಬ್ಬ ಲೀಕರ್ಸಿಂದ. ಸೊ 14 ಪ್ರೋ ಮತ್ತು 14 ಮ್ಯಾಕ್ಸಲ್ಲಿ ಅಪ್ಗ್ರೇಡೆಡ್ ಚಿಪ್ಸೆಟ್ ಇರ್ತದೆ, ಅಂದರೆ ಎ ಬಯೋನಿಕ್ 16 ಇರ್ತದೆ ಅಂತ ಹೇಳಲಾಗ್ತಿದೆ ಆಯಿತಾ. ಸೊ ನೆಕ್ಸ್ಟ್ ಅದೇ ರ್ಯಾಮ್ಸ್ ಸಹ ಫುಲ್ ಅಪ್ಗ್ರೇಡೆಡ್ ಆಗಿದೆ, ಅಂದರೆ ಐಫೋನ್ 13 ಲೈನಪ್ಪಲ್ಲಿ ನಿಮಗೆ 4 GB ರ್ಯಾಮ್ ಸಿಗ್ತಿತ್ತು, ಈಗ 6 GB ರ್ಯಾಮ್ ಸಿಗ್ತದೆ ಅಂತ ಹೇಳಲಾಗ್ತಿದೆ. ನೆಕ್ಸ್ಟ್ ಇದರಲ್ಲಿ ಅಂದರೆ ಅದೇ ಐಫೋನ್ 14 ಮ್ಯಾಕ್ಸಲ್ಲಿ ಎ ಬಯೋನಿಕ್ 15 ಅಥವಾ ಇದನ್ನೇ ರೀಬ್ರ್ಯಾಂಡ್ ಮಾಡಿ ಎ ಬಯೋನಿಕ್ 15Z ಅಂತ ಮಾಡ್ಬೋದು, ಅಂದರೆ 1 core ಇದು GPUನ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅದೇ ರೀಬ್ರ್ಯಾಂಡೆಡ್ ಪ್ರೊಸೆಸರ್ ಆಗಿ ಹೆಸರು ಬದಲು ಮಾಡಿ ಹಾಗೂ ಹಾಕ್ಬೋದು ಆಯಿತಾ. ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಕ್ಯಾಮ್ರಾ ಸಹ ತುಂಬ ಅಪ್ಗ್ರೇಡ್ ಆಗಿರ್ತದೆ ಅಂತ ಹೇಳಲಾಗ್ತಿದೆ. 48 megapixel ಇದು ಕ್ಯಾಮ್ರಾ ಇದೆ ಅಂತ ಹೇಳ್ತಿದ್ದಾರೆ ಆಯಿತಾ. ಸೊ 12 megapixel 48 megapixel ಸೀದಾ ಜಂಪ್ ಮಾಡಿದ್ದಾರೆ. ಸೊ ಅದೇ ಕ್ಯಾಮ್ರಾ ಒಳ್ಳೆಯದಾಗಿಂದ ಕ್ಯಾಮ್ರಾ ಬಂಪ್ಸ್ ಚೂರು ದೊಡ್ಡಾಗಿರ್ತದೆ ಅಂತ ಹೇಳಿರುತ್ತಿದೆ. ಮತ್ತು ಇದು 8K ಸಹ ವಿಡಿಯೋ ರೆಕಾರ್ಡಿಂಗ್ ಮಾಡುವ ಅಬಿಲಿಟಿ ಇದೆ ಅಂತ ಹೇಳಲಾಗ್ತಿದೆ. ಪ್ರೈಸಿಂಗಿಗೆ ಹೋಗುವ. ಸೊ ಪ್ರೈಸಿಂಗ್ ವಿಷಯದಲ್ಲಿ $100 ಹೆಚ್ಚಾಗಿರ್ತದೆ ಅಂತ ಹೇಳಲಾಗ್ತಿದೆ ಆಯಿತಾ. ಅಂದರೆ ಐಫೋನ್ ಪ್ರೋ ಮ್ಯಾಕ್ಸ್ 13 ಪ್ರೋ ಮ್ಯಾಕ್ಸ್ ನಿಮಗೆ ಸ್ಟಾರ್ಟಿಂಗ್ 1,30,000 ಸಿಕ್ತಿತ್ತು, ಅಂದರೆ ಇಂಡಿಯಾಕ್ಕೆ ಬಂದ ಮೇಲೆ ಇದು 14 ಪ್ರೋ ಮ್ಯಾಕ್ಸ್ 1,40,000 ಸಿಗ್ತದೆ ಅಂತ ಹೇಳ್ತಿದ್ದಾರೆ. ಮತ್ತು ಎಲ್ಲರದು ಇನ್ಕ್ರೀಸ್ ಆಗ್ತದೆ ಪ್ರೈಸ್, ಆದರೆ ಐಫೋನ್ 14 ಬಿಟ್ಟು ಐಫೋನ್ 14 ಯಾವುದು 13 ಪ್ರೈಸಲ್ಲೇ ಇರ್ತದೆ $799 ಅಷ್ಟೇ. ಮತ್ತು ಐಫೋನ್ 14 ಮತ್ತು 14 ಮ್ಯಾಕ್ಸಲ್ಲಿ ಅಷ್ಟು ಏನು ಚೇಂಜ್ ಇಲ್ಲ ಆಯಿತಾ. ಅಂದರೆ ಹೌದು ಒಂಚೂರು ಕ್ಯಾಮ್ರಾದಲ್ಲಿ ಒಂದು ಚೇಂಜ್ ಇರ್ಬೋದು ಬಿಟ್ಟರೆ, ಮತ್ತು ಐಫೋನ್ 13 ಫುಲ್ ಅದೇ ಥರ ಇದೆ. ಐಫೋನ್ 14 ಮ್ಯಾಕ್ಸ್ ಇರೋಕ್ಕಿಂತ ಹೆಸರು ಅದನ್ನ ಐಫೋನ್ 13Z ಅಥವಾ ಐಫೋನ್ 13S ಮ್ಯಾಕ್ಸ್ ಅಂತ ಇಡ್ಬೋದಿತ್ತು ಯಾಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಐಕಾನನ್ನು ಮರೆತಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಸಹ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಸೊ ಗುಡ್ ಬೈ, ಟೇಕ್ ಕೇರ್.